ಅಯ್ಯೋ ನಾವು ಅಂದ್ಕೊಂಡಾಗಿ ಅವನು ಸಾದಾ ಋಷಿ ಮುನಿ ಅಲ್ಲ ಮೊದ್ಲು ಅಂದ್ಕೊಂಡಿದ್ವಿ ಅಂತದ್ದೇ ಯಾರೋ ಇವನು ಅಂತ ಆದ್ರೆ ಅವನು ನಿನಗ ಬಾರ ಆದ ಹಾಗೇನೆ ನನ್ಗೂ ಬಾರ ಆಗಿದ್ದಾನೆ ಈಗ್ಲಾದ್ರೂ ನಾವ್ ಅರ್ಥ ಮಾಡ್ಕೋಬೇಕು ನಮ್ಗ್ ಯಾವ ಕೆಲ್ಸಾನು ಆಗ್ತಾ ಇಲ್ಲ ಹೊಲೋದ್ ಕೆಲ್ಸ ಕೂಡ ಆಗ್ಲಿಲ್ಲ ಒಬ್ನೇ ಒಬ್ಬ ಕೂಡ ಹೊಲ ಕೊಡ್ಲಿಲ್ಲ ನನ್ಗೆ ಹ ಇನ್ನೊಂದ್ ಕಡೆ ನನ್ ಮಗಳಿಗೂ ಮಕ್ಕಳಾಗ್ಲಿಲ್ಲ ನನ್ ಸೊಸೆಗೂ ಮಕ್ಳಾಗ್ಲಿಲ್ಲ ನೀನ್ ಏನಾದ್ರು ಮಾಡೋದಕ್ಕೂ ಮುನ್ನ ಅವ್ರಿಬ್ರು ಮಾಮಾ ಅವ್ರ ಹತ್ರ ಹೋದ್ರು ಮತ್ತೆ ಮಾಮಾ ಅವ್ರಿಗೆ ಆಶೀರ್ವಾದ ಕೂಡ ಮಾಡಿದ್ರು ಈಗ ಏನ್ ಗತಿ ನಮ್ದು ಆ ಮಾಮಾ ಅಡ್ಡ ಬಂದಿದಾನಲ್ವಾ ಅದಿಕ್ಕೆ ನಮ್ದು ಯಾವ ಕೆಲ್ಸನೂ ಆಗ್ತಾ ಇಲ್ಲ ಅನ್ಸುತ್ತೆ ಈಗ ನಿಮ್ಗೂ ಬಾಳು ಮಾಮಾ ಇಷ್ಟ ಆಗ್ತಾ ಇರೋ ಕಾಣ್ತಾ ಇದೆ ಅಯ್ಯೋ ಹಾಗಲ್ಲ ಇದೆಲ್ಲ ಹೀಗೆ ಮುಂದುವರಿದ್ರೆ ಆರ್ ತಿಂಗಳೊಳಗಡೆ ನಾನ್ ಸತ್ತೋಗ್ತೀನಿ ಹೋಗ್ತೀನಿ ಅದನ್ನೇ ತಾನೇ ಹೇಳಿದ್ದು ಆ ಮಾಮಾ ಇಲ್ ನೋಡಿ ನಾನ್ ನಿಮ್ಮನ್ನ ನಿಜವಾಗ್ಲು ಸಾಯಕ್ ಬಿಡಲ್ಲ ಅದೆಲ್ಲ ಅಷ್ಟು ಸುಲಭ ಅಲ್ಲ ಸರಿ ನೀವ್ ನನ್ನ ಹೆಸ್ರಲ್ಲಿ ಹೊಲ ಬರೆಯೋ ವಿಷಯ ಈಗೇನಾಯ್ತು ಅಯ್ಯೋ ಮಾಡ್ತೀನಿ ಮೊದ್ಲು ನೀನ್ ಹುಷಾರಾದ್ರು ಆಗು ಅಂದ್ರೆ ನೀವೀಗ ನನ್ನ ಹೆಸರಲ್ಲಿ ಹೊಲ ಮಾಡೋದನ್ನ ಮುಂದೂಡ್ತಾ ಇದ್ದೀರಾ ಒಂದ್ಸರಿ ಹೇಳಿದ್ದೀನಲ್ವಾ ಮಾಡ್ತೀನಿ ಅಂತ ಯಾರು ಸುಮ್ಮನೆ ತಲೆ ಕೆಡ್ಸ್ಕೊತಾ ಇದ್ಯಾ ಸರಿ ಹಾಗಾದ್ರೆ ಈಗ ನಾನ್ ಹೇಳೋದನ್ ಕೇಳಿ ಬಾಳು ಮಾಮನ್ನ ಈಗ ಊರಿಂದ ಆಚೆ ಕಳಿಸಿ ಆಗ ನನ್ಗೆ ಸಮಾಧಾನ ಆಗತ್ತೆ ಇಲ್ಲ ಅಂದ್ರೆ ನಾನ್ ಬದುಕೋತರ ಕಾಣ್ತಾ ಇಲ್ಲ ನನ್ ಮೈಯನ್ನ ಉರಿ ಉರಿ ಆಗ್ತಾ ಇದೆ ಮಾಡ್ತೀನಿ ಮಾಡ್ತೀನಿ ಖಂಡಿತ ಮಾಡ್ತೀನಿ ಆ ಮಾಮನ್ನ ಊರಿಂದ ಆಚೆ ಓಡಿಸ್ತೀನಿ ಬರ್ತೀನಿ ನಾನು ಮಾಮ ತುಂಬಾ ನಿರೀಕ್ಷೆ ಇಟ್ಕೊಂಡ್ ಬಂದಿದ್ದೆ ನಿಮ್ಮ ಹತ್ರ ಅತ್ತೆ ಕೂಡ ಅಂದ್ಕೊಂಡಿದ್ರು ನೀವು ಮಾವ ಅವರಿಗೋಸ್ಕರ ಏನಾದ್ರೂ ಮಾಡ್ತೀರಾ ಅಂತ ಅವರೇ ನಿಮ್ಮನ್ನ ಮೆಚ್ಚಲೇಬೇಕು ಆಯ್ತಾ ಜೀವನ ಪೂರ್ತಿ ಯಾವ ಮನುಷ್ಯ ನಿಮ್ಮನ್ನ ಪಿಡಿಸಿದಾನೋ ಅವನ ಒಳ್ಳೇದನ್ನೇ ಯೋಚನೆ ಮಾಡ್ತಾ ಇದ್ದೀರಾ ನೀವು ನನಗೆ ಎಲ್ಲಿ ತನಕ ಕಾಣುತ್ತೋ ಅದರ ಆಧಾರದ ಮೇಲೆ ಪಾಟೀಲ್ ಬದುಕಿ ಉಳಿತಾರೆ ಅಂತ ಅನಿಸ್ತಾ ಇಲ್ಲ ಆದರೆ ಅವರ ಕಡೆಯಿಂದ ಏನಾದ್ರೂ ಪುಣ್ಯದ ಕೆಲಸ ಆದರೆ ಬಾಯಲ್ಲಿ ಪಾಂಡುರಂಗನ ಪರಮೇಶ್ವರನ ಹೆಸರು ಹೇಳಿದ್ರೆ ಮುಂದಿನ ಜನ್ಮ ಅವರಿಗೆ ಸುಲಭವಾಗಿರುತ್ತೆ ಈಗ ಅದನ್ನಾದ್ರೂ ಮಾಡಕ್ಕಾಗತ್ತ ಅಂತ ನೋಡಿ ನೀವು ಆ ಬ್ರಹ್ಮ ನಿನ್ನ ಹಣೆಯಲ್ಲಿ ಏನು ಬರ್ದಿದ್ದಾನೋ ಅದನ್ನ ಅಳಿಸಿ ನಿನ್ನ ಭಾಗ್ಯ ಬರಿತಾ ಇದ್ದೀನಿ ನಾನು ನಿನ್ನ ಸೊಸೆ ಮಹಾದೇವನ ಭಕ್ತೆ ಅಂತಹ ಭಕ್ತಿವಂತ ಹೆಣ್ಣು ಮಗಳ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತೀಯಾ ನೀನು ಈಗ ನಿನ್ನ ಚಿಂತೆಗಳನ್ನೆಲ್ಲ ನನ್ನ ಜಾಗದಲ್ಲೇ ಬಿಟ್ಬಿಡು ಇವತ್ತಿಂದ ನಿನಗೆ ಹೊಸ ಜನ್ಮ ಸಿಗ್ತಾ ಇದೆ ಹೋಗ್ತಾ ಇರೋವಾಗ ನನಗೊಂದು ಚಿಟ್ಕೆ ಭಂಡಾರ ಕೊಡಿ ಮಾಮಾ? ಅಪ್ಪನ್ನ ಎಲ್ಲಾದ್ರೂ ನೋಡಿದ್ದೀರಾ ಇಲ್ಲ ಭಾವು ಏನೋದನಾ ಅಪ್ಪನ್ನ ಎಲ್ಲಾದ್ರೂ ನೋಡಿದ್ದೀರಾ ಸ್ವಲ್ಪ ಹೊತ್ತಿನಿಂದ ಊರಲ್ಲೇ ಸಿಕ್ಕಿದ್ರು ಅವರು ಎಲ್ಲಿ ಹೋಗ್ತಾ ಇದಾರೆ ಅಂತ ಏನಾದರೂ ಹೇಳಿದ್ರ ಇಲ್ಲ ಹಾಗೇನು ಹೇಳಿರ್ಲಿಲ್ಲ ಅವರು ಆದ್ರೆ ಆ ಕಡೆ ಹೊಲದ ಕಡೆನೆ ಹೋಗಿದ್ದಾರೆ ಯಾಕೋ ಅಷ್ಟೊಂದಾಗಿ ಚಿಂತೆ ಮಾಡ್ತಾ ಇದೀಯ ಅಯ್ಯೋ ಏನು ಅಂತ ಹೇಳಿ ಅಪ್ಪ ಹೇಳ್ತಾ ಇದಾರೆ ಅವ್ರಿಗೆ ಏನೇನೋ ಭ್ರಮೆ ಆಗ್ತಾ ಇದೆ ಅಂತ ಪಾಟೀಲ್ ಅವ್ರನ್ನ ನೋಡ್ದಾಗ್ಲೇ ಅನ್ಕೊಂಡೆ ಏನೋ ಚಿಂತೆಯಲ್ಲಿದ್ದಾರೆ ಅಂತ ಅಯ್ಯೋ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಮಾಮ ಅವರು ಅವ್ರಿಗೆ ಹೇಳಿದ್ದಾರೆ ಆರ್ ತಿಂಗಳಲ್ಲಿ ಸತ್ತೋಗ್ತೀಯಾ ಅಂತ ಆದ್ರೆ ಅವ್ರ ನಡವಳಿಕೆ ಇಷ್ಟ ಆಗ್ತಾ ಇಲ್ಲ ಆದ್ರೆ ಏನ್ ಮಾಡೋದು ಅವ್ರಿಗೆ ತಿಳ್ಸಿ ಹೇಳಿ ನೋಡಾಯ್ತು ಆದ್ರೆ ಅವ್ರು ಏನು ಕೇಳೋದಕ್ಕೂ ತಯಾರಿಲ್ಲ ಧನಾಜಿ ಪಾಟೀಲ್ರನ್ನ ಹುಡುಕ್ಬೇಕು ಅವ್ರ ಜೊತೆ ಒಬ್ಬ ಇರ್ತಾನಲ್ವಾ ಅವನು ಕೂಡ ಇಲ್ಲ ಹೌದು ಧನ ನಾವು ಬರ್ತೀವಿ ನಿನ್ ಜೊತೆ ನಾವು ನೋಡೋಣ ಪಾಟೀಲ್ರು ಎಲ್ಲಿದ್ದಾರೆ ಅಂತ ನಡಿ ಪಾಟೀಲ್ ರೇ ನೀರ್ ಬಂತು ಬಾವಿಲಿ ಏನ್ ಹೇಳ್ತಾ ಇದ್ವಿ ಹೌದು ಆ ಬ್ರಹ್ಮ ನಿನ್ನ ಹಣೆಯಲ್ಲಿ ಏನು ಬರ್ದಿದ್ದಾನೋ ಅದನ್ನ ಅಳಿಸಿ ನಿನ್ನ ಭಾಗ್ಯ ಬರಿತಾ ಇದ್ದೀನಿ ನಾನು ನಿನ್ನ ಸೊಸೆ ಮಹಾದೇವನ ಭಕ್ತೆ ಅಂತಹ ಭಕ್ತಿವಂತ ಹೆಣ್ಣುಮಗಳ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತೀಯಾ ನೀನು ಅಷ್ಟು ತಿಳಿಸಿ ಹೇಳಿಯೂ ಕೂಡ ನಾನು ಹೇಳತಾ ಇದ್ದ ಮಾತು ನಿಜ ಅನ್ಸಿರ್ಲಿಲ್ಲ ಇಲ್ಲಿ ಯಾರು ಹುಟ್ಟಿ ಬಂದಿರ್ತಾರೋ ಅವರಿಗೆ ಸಾವು ತಪ್ಪಿದ್ದಲ್ಲ ಆದ್ರೆ ಒಂದು ಮಾತ್ರ ನಿಮ್ ಕೈಯಲ್ಲಿದೆ ಸಾಯುವಾಗ ಭಗವಂತನ ನಾಮಸ್ಮರಣೆ ಮಾಡಬೇಕೋ ಅಥವಾ ಸಾಯಬೇಕೋ ಅನ್ನೋದು